ರಾಜಕಾಲುವೆ ಒತ್ತುವರಿ ತೆರವು ಮಾಡುವುದಕ್ಕೆ ತಹಶೀಲ್ದಾರ್ಗಳು ಕಲ್ಲಾಟವನ್ನು ನಡೆಸಿದ್ದಾರೆ. ತಹಶೀಲ್ದಾರ್ಗಳ ಕಳ್ಳಾಟಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೇಸತ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡುವುದಕ್ಕೆ ತಹಶೀಲ್ದಾರ್ಗಳು ಕಳ್ಳಾಟವನ್ನು ನಡೆಸಿದ್ದಾರೆ. ಇವರ ಈ ಕಳ್ಳಾಟಕ್ಕೆ ಬಿಬಿಎಂಪಿ ಅಧಿಕಾರಿಗಳೇ ಬೇಸತ್ತಿದ್ದಾರೆ. ಒತ್ತುವರಿ ತೆರವಿಗೆ ಆದೇಶ ನೀಡದೆ ನಾಟಕವಾಡ್ತಾ ಇದ್ದಾರೆ ತಹಶೀಲ್ದಾರ್ಗಳು. ಬೆಂಗಳೂರಿನಲ್ಲಿ ಒಟ್ಟು 643 ಕಡೆ ಒತ್ತುವರಿ ತೆರವು ಕಾರ್ಯ ಏನಿದೆ ಅದು ಬಾಕಿ ಇದೆ. ಒತ್ತುವರಿ ತೆರವಿಗೆ ಆದೇಶ ನೀಡಬೇಕು ಅಂತ ಹೇಳಿ ಫೆಬ್ರವರಿ 10 ರವರೆಗೂ ಬಿಬಿಎಂಪಿ ಗಡುವನ್ನ ನೀಡಿದೆ. ಗಡುವು ಮುಗಿದ ಬಳಿಕ ತಹಶೀಲ್ದಾರ್ಗಳಿಗೆ ನೋಟಿಸ್ ನೀಡುವುದಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಎಲ್ಲೆಲ್ಲಿ ಒತ್ತುವರಿ ತೆರವು ಬಾಕಿ ಇದೆ ಅನ್ನೋದನ್ನ ಗಮನಿಸುವುದಾದರೆ ಪೂರ್ವ ವಲಯದಲ್ಲಿ 91 ಕಡೆ ಒತ್ತುವರಿ ಇದೆ. ಇನ್ನು ಪಶ್ಚಿಮ ವಲಯದಲ್ಲಿ 6 ಕಡೆ, ದಕ್ಷಿಣ ವಲಯದಲ್ಲಿ 3 ಕಡೆ, ಯಲಹಂಕದಲ್ಲಿ 86 ಕಡೆ ಒತ್ತುವರಿ ತೆರವು ಬಾಕಿ ಇದೆ. ಮಹದೇವಪುರದಲ್ಲಿ 289. ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. 10 ಕಡೆ ಒತ್ತುವರಿ ಬಾಕಿ ಇದೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ 9 ಕಡೆ, ಆರ್ಆರ್ ನಗರದಲ್ಲಿ 35 ಕಡೆ, ದಾಸರಹಳ್ಳಿಯಲ್ಲಿ 124 ಕಡೆ, ಹಾಗೆ ಒಟ್ಟು 643 ಕಡೆಯಿಂದ ಒತ್ತುವರಿ ತೆರವು ಕಾರ್ಯ ಏನು ಅದು ಬಾಕಿ ಇದೆ. ಅದರಲ್ಲಿ ಒತ್ತುವರಿ ತೆರವಿಗೆ ಆದೇಶವನ್ನು ನೀಡದೆ ತಹಶೀಲ್ದಾರ್ಗಳು ನಾಟಕ ಮಾಡ್ತಾ ಇದ್ದಾರೆ. ಈಗಾಗಲೇ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ. ಫೆಬ್ರವರಿ 10 ರವರೆಗೂ ಕೂಡ ಅವರಿಗೆ ಏನು ಡೆಡ್ಲೈನ್ ಇದೆ, ಅಲ್ಲಿ ತನಕ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ನೋಟಿಸ್ ಅನ್ನು ಕೊಡುವುದಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ಹಿಂದೆ 130 ಮಾಡಿದಾಗ 127 ಆಗಿತ್ತು, ಅದನ್ನ ಕೂಡ 127 ಇವತ್ತು ಮುಗಿಸಿದ್ದಾರೆ. ಈಗ ನಾವು ಅವರಿಗೆ ಇನ್ನೊಂದು 139 ಸರ್ವೆ ನಂಬರ್ಸ್, 139 ಸರ್ವೆ ನಂಬರ್ ಹೊಸದಾಗಿ ಸರ್ವೆ ಮಾಡಲಿಕ್ಕೆ ಕೊಟ್ಬಿಟ್ಟಿದೀವಿ ಇವತ್ತು. ಹೀಗಾಗಿ ಅವರು ಇನ್ನೂ 15 ದಿವಸ ಬೇಕು ಅವರಿಗೆ. ಏನು ಅಡಿಗಾಗಿದೆ ಅಂದರೆ ಎಲ್ಲ ನಾಲಗಳು ಏನಿವೆ ಎಲ್ಲಿ ಎಲ್ಲಿಗೆ ನಾವು ಹಿಂದೆ ಹಿಡಿರಲಿಲ್ಲ ಅದನ್ನು ಕೂಡ ಹಿಡಿದು ಕೊಡ್ತಾ ಇದ್ದೀವಿ. ಒತ್ತುವರಿ ತೆರವುಗಳಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಕೆಲಸ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಮಹಾದೇವಪುರದಲ್ಲಿ ಇನ್ನೂ ಹೊಸದಾಗಿ ಸರ್ವೆ ಆಗಿ ಅವರಿಗೆ ಹಿಂದೆ 130 ಮಾಡಿದಾಗ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.